ಪದೇ ಪದೇ ಹೈಕಮಾಂಡ್ ಜೊತೆ ಅಂತರ ಯಾಕೆ ಯಡಿಯೂರಪ್ಪನವರಿಗೆ ಬೆಲೆ ಕೊಡ್ತಿಲ್ವಾ ಹೈಕಮಾಂಡ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರೇ ಹೇಗಾರ್ನು ಮಾಡಿ ಅಧಿಕಾರನ ಉಳಿಸ್ಕೊಳ್ಬೇಕು ನೂರೈವತ್ತು ಸೀಟ್ಗಳನ್ನ ಗೆಲ್ಲೇಬೇಕು ಯಾವ ಆಪರೇಷನ್ಗೂ ಕೈ ಆಗ್ತದೆ ಸ್ವಂತ ಬಲದಲ್ಲಿ ಅಧಿಕಾರವನ್ನು ಚಲಾಯಿಸಬೇಕು ಇದು ಬಿ ಜೆ ಪಿಯ ಲೆಕ್ಕಾಚಾರ ಹಾಗಾದರೆ ಬಿ ಜೆ ಪಿ ಲೆಕ್ಕಾಚಾರ ವರ್ಕೌಟ್ ಆಗುತ್ತಾ ಅಮಿತ್ ಶಾ ಮಂಡ್ಯಕ್ಕೆ ಬಂದಿದ್ದ ತಕ್ಷಣ ಎಲ್ಲರೂ ಓಟ್ ಹಾಕ್ಬಿಡ್ತಾರಾ ಬಿ ಜೆ ಪಿಗೆ ಬಿ ಜೆ ಪಿ ನಾಯಕರ ಎಲ್ಲರ ಸಪೋರ್ಟ್ ಕೂಡ ಇದೆಯಾ ಒಗ್ಗಟ್ಟಿನ ಮಂತ್ರದಲ್ಲಿ ಕೇಸರಿ ಕಹಳೆಯನ್ನು ಮೊಳಗಿಸುತ್ತಾ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಬಿ ಎಸ್ ಯಡಿಯೂರಪ್ಪ ಅವರೇ ಬಿ ಜೆ ಪಿಯಲ್ಲಿ ಅಸಮಾಧಾನವನ್ನು ಹೊಂದಿದ್ದಾರೆ ಅನ್ನೋದು ಸ್ಪಷ್ಟವಾಗ್ತಿದೆ ಹೌದು ವೀಕ್ಷಕರೇ ಅಮಿತ್ ಶಾ ವರ್ಸಸ್ ಯಡಿಯೂರಪ್ಪ ಅನ್ನೋ ವಾರ್ ಏನಾರು ನಡೀತಿದ್ಯಾ ಮೋದಿ ವರ್ಸಸ್ ಯಡಿಯೂರಪ್ಪ ಅನ್ನೋ ವಾರ್ ಏನಾರು ನಡೀತಿದ್ಯಾ ಅಥವಾ ಪಿಯ ಹೈಕಮಾಂಡ್ ವರ್ಸಸ್ ಬಿಎಸ್ವೈ ವಾರ್ ಏನಾದ್ರು ನಡೀತಿದ್ಯಾ ಖಂಡಿತವಾಗಲೂ ಈ ವಿಡಿಯೋ ನೋಡಿದ್ರೆ ನಿಮ್ಮಲ್ಲಿ ಕೂಡ ಇಂಥದ್ದು ಚರ್ಚೆ ಬರೋದು ಸಹಜ ಕಂಪ್ಲೀಟ್ ವಿಡಿಯೋ ನೋಡಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ನ ಹೊಸ ವೀಕ್ಷಕರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಂತರ ಬರುವ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ ಆ ಮೂಲಕ ರಾಜಕೀಯಕ್ಕೆ ಸಂಬಂಧಪಟ್ಟ ಎಲ್ಲ ಟು ಪಿನ್ ಅಪ್ಡೇಟ್ಗಳನ್ನು ಮೊದಲಿಗರಾಗಿ ನೋಡಿ ವೀಕ್ಷಕರೇ ಹಳೆ ಮೈಸೂರು ಭಾಗದಲ್ಲಿ ಕಮಲವನ್ನು ಅರಳಿಸಬೇಕು ಮಂಡ್ಯದಲ್ಲಿ ಬಿಜೆಪಿಯ ಸಮಾವೇಶ ಅಮಿತ್ ಶಾ ಬರ್ತಾರೆ ಸುಮಾರು ಒಂದು ಲಕ್ಷ ಜನರನ್ನು ಸೇರಿಸ್ಬಿಟ್ಟು ಭಾಷಣ ಮಾಡ್ತಾರೆ ಕಾಂಗ್ರೆಸ್ ಭ್ರಷ್ಟಾಚಾರದ ಸ ಪಕ್ಷ ಜೆ ಡಿ ಎಸ್ ಕುಟುಂಬ ರಾಜಕಾರಣದ ಪಕ್ಷ ಬಿ ಜೆ ಪಿ ಪರವಾಗಿ ನಿಂತ್ಕೊಳ್ಳಿ ನಾವು ಫುಲ್ಲು ಕ್ಲೀನ್ ಕೃಷ್ಣಪ್ಪಗಳು ನಮ್ಮನ್ನ ಬೆಂಬಲಿಸಿ ಹಳೆ ಮೈಸೂರು ಭಾಗದಲ್ಲಿ ನಾವು ಗೆದ್ದೆ ಗೆಲ್ಲಬೇಕು ಈ ಬಾರಿ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ನಿಲ್ತೀವಿ ಅಂತ ಈ ಸಮಾರಂಭದಲ್ಲಿ ತುಂಬ ಮುಖ್ಯವಾಗಿ ಅನುಪಸ್ಥಿತಿ ಕಾಡ್ತಾ ಇದ್ದಿದ್ದು ಪಿ ಎಸ್ ಯಡಿಯೂರಪ್ಪ ಅವ್ರದ್ದು ಅದೂ ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಬರುವಂಥದ್ದು ಅವರ ಊರಲ್ಲಿ ಅವರ ಜಿಲ್ಲೆಯಲ್ಲಿ ಸಮಾವೇಶ ನಡೀತಾ ಇದೆ ಯಡಿಯೂರಪ್ಪ ಅವರಿಲ್ಲ ಸಿಂಗಾಪುರದಲ್ಲಿರ್ತಾರೆ ಪ್ಯಾಚಪ್ ಮಾಡೋ ಕೆಲಸವನ್ನು ಅಮಿತ್ ಶಾ ಮಾಡಿದ್ರು ಅಮಿತ್ ಶಾ ಹೇಳಿದ್ರು ಇಲ್ಲ ಯಡಿಯೂರಪ್ಪ ಅವರು ನನಗೆ ಫೋನಲ್ಲಿ ಮಾತಾಡಿದ್ರು ನೀವು ಹೋಗ್ತಿದ್ದೀರಲ್ಲ ಅದು ನಮ್ಮ ಜಿಲ್ಲೆ ನನ್ನ ಹುಟ್ಟೂರು ಆದರೆ ನಾನು ರಾಜಕೀಯ ಮಾಡಿದ್ದು ಶಿವಮೊಗ್ಗದಲ್ಲಿ ಶಿಕಾರಿಪುರದಲ್ಲಿ ಅಂತ ಹೇಳಿದ್ರು ಏನು ಬಂದು ಏನು ಬಂತು ಸಮಾಧಾನ ಮನೆ ಫಂಕ್ಷನಲ್ಲಿ ಮನೆ ಮಗನ ಇಲ್ಲದೆ ಅಪ್ಪ ಅಂಬ್ದಿರೋ ಇಲ್ಲ ನನ್ನ ಮಗನ ಕೆಲಸ ಇತ್ತು ಅವ್ನು ಹೊರಗಡೆ ಹೋಗವನೇ ಅಂತ ಹೇಳಿದ್ರೆ ಏನು ಅರ್ಥ ಬಂದಿರೋ ನೆಂಟ್ರಿಗೆ ಸ್ಪಷ್ಟ ಆಗುತ್ತೆ ಮಗುಂಗೆ ಏನೋ ಸಮಸ್ಯೆ ಆಗೈತೆ ಆಸ್ತಿ ಹಂಚಿಕೆಯಲ್ಲಿ ಮನೆ ಫಂಕ್ಷನಲ್ಲಿ ಹಿಂಗಾಗಿ ಅವ್ನು ಹೊರಗಡೆ ಹೋಗೋಣೆ ಸ್ಪಷ್ಟ ಆಯ್ತು ಇದು ಇದು ಇದೇ ಮೊದಲಾಗಿತ್ತಿದ್ದರೆ ಇಲ್ಲ ವೈಯಕ್ತಿಕ ಕಾರಣಗಳಿಗಾಗಿ ಅವರು ಹೋಗಿದ್ದಾರೆ ಏನೋ ಒಂದು ಕೆಲಸ ಇತ್ತು ಹಾಗಾಗಿ ಅವರು ಇಲ್ಲ ಅಂತ ಹೇಳ್ಬೋದಿತ್ತು ಅಮಿತ್ ಶಾ ಅವರು ಹಳೆ ಮೈಸೂರು ಭಾಗದ ಒಂದಷ್ಟು ನಾಯಕರ ಸಭೆಯನ್ನು ಕೂಡ ನಡೀತಾರೆ ಹಳೆ ಮೈಸೂರು ಭಾಗದಲ್ಲಿ ಏನು ಮಾಡಬೇಕು ಅಂತ ಬಿ ಜೆ ಪಿ ನಾಯಕರನ್ನು ಕರೆದು ಮಾತಾಡ್ತಾರೆ ಆ ಸಭೆಗೆ ವಿಜಯೇಂದ್ರ ಅವ್ರಿಗೆ ಕೂಡ ಯಾವುದೇ ರೀತಿಯ ಒಂದು ಇನ್ವಿಟೇಷನ್ ಇರಲಿಲ್ಲ ಹಳೆ ಮೈಸೂರು ಭಾಗದಲ್ಲಿ ವಿಜೇಂದ್ರ ಅವರು ಎಲೆಕ್ಷನಿಗೆ ನಿಲ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ವರ್ಣದಲ್ಲಿ ಇನ್ನೇನು ನಿಲ್ಲಬೇಕು ಅನ್ನೋ ಟೈಮಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ಕ್ಯಾನ್ಸಲ್ ಆಗುತ್ತೆ ಅದನ್ನ ಜನಾರ್ದನ್ ರೆಡ್ಡಿ ಅವರು ಹೇಳ್ತಾರೆ ಯಡಿಯೂರಪ್ಪ ಅವರ ಮೇಲೆ ಕೂಡ ಅದಂಥ ಒತ್ತಡಗಳಿತ್ತೋ ಗೊತ್ತಿಲ್ಲ ಯಡಿಯೂರಪ್ಪ ಅವರು ನಿಜಕ್ಕೂ ಕೂಡ ಯಡಿಯೂರಪ್ಪ ಅವ್ರಿಗೆ ಸಿಗಬೇಕಾದಂಥ ಸನ್ಮಾನ ಸಿಗಬೇಕಾದ ಸ್ಥಾನಮಾನ ಸಿಕ್ಕಿದ್ದಿದ್ರೆ ಅವರು ಕೆ ಜೆ ಪಿ ಪಕ್ಷವನ್ನು ಕಟ್ಟೋ ಅನಿವಾರ್ಯತೆ ಇರಲಿಲ್ಲ ಬಿ ಜೆ ಪಿ ವಿರುದ್ಧವಾಗಿ ಗೆಲ್ಲೋದು ಬಿಲ್ಲೋದು ಸೆಕೆಂಡ್ರಿ ಆದರೆ ಅವರು ಕೂಡ ಕೆ ಜೆ ಪಿ ಪಕ್ಷವನ್ನು ಕಟ್ಟಿದ್ರು ಇದೀಗ ಹಳೆ ಮೈಸೂರು ಭಾಗದಲ್ಲಿ ನಡಿಬೇಕು ಹಳೆ ಮೈಸೂರು ಭಾಗದಲ್ಲಿ ಕೆಲಸ ಆಗಬೇಕು ಅನ್ನೋ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರು ಕಾಣಿಸ್ಕೊಳ್ಳಲ್ಲ ಅವರು ಸಿಂಗಾಪುರಕ್ಕೆ ಹೋಗಿದ್ದಾರೆ ಇದರಿಂದಲೇ ಸ್ಪಷ್ಟ ಆಗುತ್ತೆ ಯಡಿಯೂರಪ್ಪ ಅವರು ಕೂಡ ಮುನ್ಸ್ಕೊಂಡಿದ್ದಾರೆ ಕೊಪ್ಪಳದಲ್ಲಿ ಒಂದು ಸಮಾವೇಶ ನಡೀತು ಜೆ ಪಿ ನಡ್ಡಾ ಅವರು ಬಂದಿದ್ರು ಆ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರಿಗೆ ಆಹ್ವಾನವೇ ಇರಲಿಲ್ಲ ಕೊನೆ ಕ್ಷಣದಲ್ಲಿ ಅವರಿಗೆ ಕರೆ ಬರುತ್ತೆ ಕೊನೆ ಕ್ಷಣದಲ್ಲಿ ಅವರು ಹೆಲಿಕಾಪ್ಟರ್ನಲ್ಲಿ ಬೆಂಗಳೂರಿಂದ ಹೋಗ್ತಾರೆ ಒಂದು ಸಮಾರಂಭದಲ್ಲಿ ಕಾಣಿಸ್ಕೊಳ್ತಾರೆ ಆದರೆ ಸಿ ಎಂ ಬಸವರಾಜ ಅವರಿಂದ ಮತ್ತು ಜೆ ಪಿ ನಡ್ಡಾ ಅವರಿಂದ ಅಂತರವನ್ನು ಕಾಯ್ದುಕೊಂಡು ಅವರ ಸ ಫಂಕ್ಷನನ್ನು ಕಾಣಿಸ್ಕೋತಾರೆ ಕೊನೆಗಳಿಗೆ ಹೇಳ್ತಾರೆ ತೇಪೆ ಹಚ್ಚೋ ಪ್ರಯತ್ನ ನಡೆಯುತ್ತೆ ಆದರೆ ಬಿ ಜೆ ಪಿ ಅವರು ಒಂದನ್ನು ನೆನ್ಪಿಟ್ಕೋಬೇಕು ಬಿ ಎಸ್ ವೈ ಹೊರತಾದ ಬಿ ಜೆ ಪಿ ಕರ್ನಾಟಕದಲ್ಲಿ ಸದ್ಯಕ್ಕೆ ಏನು ಮಾಡೋಕ್ಕಾಗಲ್ಲ ಇಡೀ ರಾಜ್ಯದಲ್ಲಿ ಸೈಕಲ್ ಹತ್ತಿ ಬಿ ಜೆ ಪಿಯನ್ನು ಸಂಘಟಿಸಿ ಪಕ್ಷವನ್ನು ಕಟ್ಟಿ ಕೇವಲ ಕರ್ನಾಟಕ ಅಷ್ಟೇ ಅಲ್ಲ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿಯನ್ನು ಮೊದಲ ಸರ್ಕಾರವನ್ನು ತರೋದ್ರಲ್ಲಿ ಕಮಲವನ್ನು ಅರಳಿಸೋದ್ರಲ್ಲಿ ಯಡಿಯೂರಪ್ಪ ಅವರು ಪಟ್ಟಿರೋ ಶ್ರಮ ಅಷ್ಟಿಷ್ಟಲ್ಲ ಇಂಥ ಸಂದರ್ಭದಲ್ಲಿ ಸಿ ಎಂ ಆಗಿದ್ದಾಗ ಅವರನ್ನು ಕೆಳಗಿಳಿಸಿದ್ರಿ ಓಕೆ ಅವ್ರು ತಡ್ಕೋತಾರೆ ಅವ್ರ ಮಗನ್ನ ಚುನಾವಣೆ ನಿಲ್ಲಿಸೋದ್ರಲ್ಲಿ ಎಡವಟ್ ಮಾಡಿದ್ರಿ ಓಕೆ ಅವ್ರು ತಡ್ಕೋತಾರೆ ಇನ್ನೂ ಎಷ್ಟು ತಡ್ಕೋಬೇಕು ಅವ್ರಿಗೂ ರಿಪೀಟ್ ಕೊಡಲೇಬೇಕಲ್ಲ ಈಗಲೇ ಸಾಕಷ್ಟು ಚರ್ಚೆ ನಡೀತಾ ಇದೆ ಯಾ ಜನಾರ್ದನ್ ರೆಡ್ಡಿ ಅವರಿಗೆ ಪಕ್ಷ ಕಟ್ಟೋಕೆ ಬಿ ಎಸ್ ಯಡಿಯೂರಪ್ಪ ಅವರು ಪ್ರೇರಣೆಯನ್ನು ಕೊಟ್ಟಿದ್ದಾರಾ ಗೊತ್ತಿಲ್ಲ ಕೊಟ್ಟಿರ್ಬೋದು ಈ ಬಗ್ಗೆ ಚರ್ಚೆ ನಡೀತಾ ಇದೆ ಯಾಕಂದರೆ ಜನಾರ್ದನ್ ರೆಡ್ಡಿ ಸಂಕಷ್ಟದಲ್ಲಿ ಇದ್ದಾಗ ಅವರಿಗೆ ಸಹಾಯ ಮಾಡಿದ ಇಬ್ಬರೇ ಇಬ್ಬರು ನಾಯಕರುಗಳಲ್ಲಿ ಬಿ ಎಸ್ ಯಡಿಯೂರಪ್ಪ ಅವರೊಬ್ಬರು ಅದನ್ನ ಜನಾರ್ದನ್ ರೆಡ್ಡಿ ಬಹಿರಂಗವಾಗಿ ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ ಜನಾರ್ದನ್ ರೆಡ್ಡಿ ಮನೆಯ ಸಮಾರಂಭಗಳಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಯಡಿಯೂರಪ್ಪ ಅವರು ಇತ್ತೀಚೆಗಷ್ಟೇ ಅವ್ರ ಮೊಮ್ಮಕ್ಕಳು ರಾಮಕರಣ ಏನೋ ಆಯಿತು ಅದರಲ್ಲಿ ಯಡಿಯೂರಪ್ಪ ಅವರು ಕಾಣಿಸ್ಕೊಂಡ್ರು ಹೀಗಿರುವಾಗ ಯಡಿಯೂರಪ್ಪ ಅವರು ಮಂಡ್ಯದಲ್ಲಿ ನಡೆಯುವಂತ ಅಮಿತ್ ಶಾ ಬರುವಂತ ಕಾರ್ಯಕ್ರಮದಲ್ಲಿ ಗೈರಾಗ್ತಾರೆ ಯಾವ ಸಂದೇಶವನ್ನು ಕೊಟ್ಟಿದ್ದಾರೆ ನೀವು ಕೂಡ ಸ್ವಲ್ಪ ಯೋಚನೆ ಮಾಡಿ ಇದೇ ಮೊದಲಾಗಿದ್ರೆ ಪರವಾಗಿರಲಿಲ್ಲ ಗುರುವಾರ ರಾತ್ರಿ ಅಮಿತ್ ಶಾ ಅವರನ್ನು ಏರ್ಪೋರ್ಟ್ ಅಲ್ಲಿ ಬರ ಮಾಡ್ಕೋಬೇಕಿತ್ತು ಅಲ್ಲೂ ಕೂಡ ಯಡಿಯೂರಪ್ಪ ಅವ್ರು ಕಾಣಿಸ್ಕೊಳ್ಳಲಿಲ್ಲ ಈ ಸಂಬಂಧ ಪ್ಯಾಚಪ್ ಮಾಡೋ ಕೆಲಸವನ್ನ ಒಂದಷ್ಟು ಪಿಯ ನಾಯಕರು ಮಾಡ್ತಿದ್ದಾರೆ ಪಕ್ಷದ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಮತ್ತು ಪಕ್ಷದ ನಾಯಕ ಬಿ ವೈ ವಿಜೇಂದ್ರ ಅವರು ಯಡಿಯೂರಪ್ಪ ಅವರು ಸಿಂಗಾಪುರದಲ್ಲಿದ್ದು ಅವರು ಪೂರ್ವ ನಿಗದಿತ ಪ್ರವಾಸಕ್ಕೆ ಹೋಗಿದ್ರು ಅಂತ ಹೇಳಿದ್ರು ಹೀಗಾಗಿ ಜನವರಿ ಐದಕ್ಕೆ ವಾಪಸ್ ಬರ್ತಾರೆ ಅಂತ ಹೇಳೋರು ವಾಪಸ್ ಬಂದಿದ್ದ ತಕ್ಷಣ ಅಮಿತ್ ಶಾ ಬರೋಕ್ಕಾಗುತ್ತಾ ಇಲ್ಲ ಮುಂದೆ ಬೇರೆ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಳ್ತಾರ ನೋಡಬೇಕು ಕಳೆದ ವರ್ಷ ಕೂಡ ಕಳೆದ ವರ್ಷ ಕೂಡ ಇದೇ ಸಂದರ್ಭದಲ್ಲಿ ರಾಜ್ಯದಲ್ಲಿ ಕಾರ್ಯಕಾರತಿ ಕ ಕಾರ್ಯಕಾರಿಣಿ ಸಭೆ ನಡೆದಿತ್ತು ಆವಾಗ ಕೂಡ ಯಡಿಯೂರಪ್ಪ ಕುಟುಂಬದ ಸಮೇತವಾಗಿ ವಿದೇಶಕ್ಕೆ ಹೋಗಿದ್ರು ಆ ಸಂದರ್ಭದಲ್ಲಿ ಕೂಡ ಅವ್ರು ಕಾಣಿಸ್ಕೊಂಡಿರಲಿಲ್ಲ ಯಡಿಯೂರಪ್ಪ ಅವರು ಶಿಸ್ತಿನ ರಾಜಕಾರಣಿ ಅವರು ಸೆಷನ್ ಗಿಷನ್ ಎಲ್ಲ ಅಂದರೆ ಹೆಡ್ಫೋನ್ ಹಾಕೊಂಡು ಸುಮ್ಮನೆ ಕೂತಿರ್ತಾರೆ ಕಂಪ್ಲೀಟ್ ಎಲ್ಲ ಕಳ್ಸ್ಕೊತಾ ಇರ್ತಾರೆ ಈ ಬಾರಿ ಎಷ್ಟು ಸನ್ನ ಎಷ್ಟು ದಿನ ಕಾಣಿಸ್ಕೊಂಡ್ರು ಸೆಷನ್ಲಿ ಐದು ದಿನ ಅಲ್ಲಿಂದಲೂ ಕೂಡ ಹೊರಟರು ಹೀಗಾಗಿ ಯಡಿಯೂರಪ್ಪ ಅವರಿಗೆ ಬಿ ಜೆ ಪಿಯಲ್ಲಿ ಅಸಮಾಧಾನ ಇದೆ ಅನ್ನೋದು ಬಹಿರಂಗವಾಗಿ ಸ್ಪಷ್ಟ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಬಿ ಜೆ ಪಿಗೆ ಯಡಿಯೂರಪ್ಪ ಅನಿವಾರ್ಯ ಯಡಿಯೂರಪ್ಪ ಅವರಿಗೆ ಬಿ ಜೆ ಪಿ ಅನಿವಾರ್ಯ ಅಲ್ಲ ಅನ್ನೋ ಮಾತುಗಳು ಬರ್ತಾ ಇದೆ ಹೌದು ಆಬ್ವಿಯಸ್ಲಿ ಅದಕ್ಕೆ ಅವರು ಕೆ ಜೆ ಪಿ ಪಕ್ಷವನ್ನು ಕಟ್ಟಿದ್ರು ಆ ಸಂದರ್ಭದಲ್ಲಿ ಇದೀಗ ಯಡಿಯೂರಪ್ಪ ಅವರ ಜೊತೆಯಲ್ಲಿ ವಿಜೇಂದ್ರ ಅವ್ರನ್ನ ಕೂಡ ನಿರ್ಲಕ್ಷಿಸ್ತಾರ ಬೈ ಎಲೆಕ್ಷನ್ಗಳಾದಾಗ ವಿಜೇಂದ್ರ ಅವರು ಬೇಕು ವಿಜೇಂದ್ರ ಬೈ ಎಲೆಕ್ಷನ್ ಸ್ಪೆಷಲಿಸ್ಟು ಆದರೆ ವಿಜೇಂದ್ರ ನಡೆ ಏನು ವಿಜೇಂದ್ರ ಸ್ಥಾನಮಾನ ಏನು ಅನ್ನೋದು ಕೂಡ ಗೊತ್ತಿಲ್ಲ ಹಳೆ ಮೈಸೂರು ಭಾಗದಲ್ಲಿ ವಿಜೇಂದ್ರ ಅವ್ರನ್ನ ಬಳಸ್ಕೊಂಡು ಹಳೆ ಮೈಸೂರು ಭಾಗದಲ್ಲಿ ಒಂದಷ್ಟು ಕ್ಷೇತ್ರಗಳನ್ನ ಗೆಲ್ಲಬೇಕು ಅನ್ನೋ ಲೆಕ್ಕಾಚಾರ ಬಿ ಜೆ ಪಿಯಲ್ಲಿತ್ತು ಆದರೆ ಹಳೆ ಮೈಸೂರು ಭಾಗದ ನಾಯಕರ ಮೀಟಿಂಗಲ್ಲಿ ಕೂಡ ವಿಜೇಂದ್ರ ಅವ್ರನ್ನ ಕರೆದಿರಲಿಲ್ಲ ಇಂಥ ಸಂದರ್ಭದಲ್ಲಿ ಬಿ ಎಸ್ ವೈ ಮತ್ತು ಬಿ ಎಸ್ ವೈ ಕುಟುಂಬವನ್ನು ಬಿಜೆಪಿ ನಿರ್ಲಕ್ಷಿಸ್ತಿದ್ಯಾ ಅಥವಾ ಬಿ ಎಸ್ ಐ ಅವರೇ ಖಂಡಿತವಾಗೂ ಯಡಿಯೂರಪ್ಪ ಅವರೇ ಬಿ ಜೆ ಪಿಯಿಂದ ಅಂತರವನ್ನು ಕಾಯ್ದುಕೊಳ್ತಿದ್ದಾರಾ ಈ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ ವೀಕ್ಷಕರೇ ನಿಮ್ಮ ಪ್ರಕಾರ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಬಿ ಜೆ ಪಿ ಜೊತೆ ಮುನಿಸಿದ್ಯಾ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಎಷ್ಟು ಸ್ಥಾನಗಳನ್ನು ಗೆಲ್ಲಲಿದೆ ಅನ್ನೋದನ್ನು ತಿಳಿಸಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿ ಎಂ ಆಗಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು